ಮಗ ರಾಕಿಗೆ ತುಂಬಾ ದುಡ್ಡಿನ ಅಹಂಕಾರ ಇದೆ ಅಲ್ವಾ? ಹೌದು ಮಗ, ಅವನಿಗೆ ತುಂಬಾನೇ ಅಹಂಕಾರ ಇದೆ. ಅವನ ಅಹಂಕಾರ ಹೋಗ್ಲಾಡ್ಸಕ್ಕೆ ನಾವೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಲೇಬೇಕು. ಅದೇನು ಮಾಡ್ತಿರೋ ನೀವೇ ಮಾಡಿ. ಹೌದು ಮಗ, ರವಿ ಹೇಳಿದ ಕರೆಕ್ಟ್, ನಾವೇ ಅವನಿಗೆ ಬುದ್ಧಿ ಕಲಿಸ್ತೀವಿ. ಹೌದು ಮಗ, ಅವತ್ತೆ ಯಜಮಾನ್ರು ಹೇಳ್ದಾಗೆ ಅವನ ಹತ್ರ ದುಡ್ಡಿದ್ರು ಕೂಡ ತಿನ್ನೋಕನ್ನ ಕುಡಿಯಕ್ ನೀರು ಸಿಗಬಾರ್ದು, ಹಾಗಾದಾಗ ಮಾತ್ರ ಅವನಿಗೆ ಬುದ್ಧಿ ಬರುವುದು ಅಲ್ವಾ? ಹಾಗಾದ್ರೆ ನಾವು ಇದಕ್ಕೊಂದು ಉಪಾಯ ಹುಡುಕ್ಬೇಕಲ್ಲ. ಹಾಗಾದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನದು? ಏ ಬರಿ ಚಾಯ್ ಚಾ ಅಂತ ಸಾಹಿತ್ಯ. ಏನೋ ಮಗ, ಇನ್ನು ರಾಕಿನ ಬಂದಿಲ್ಲ? ಇಲ್ಲ ಮಗ, ಅವನಿನ್ನು ಬಂದಿಲ್ಲ. ಅವನ್ ಯಾವಾಗ್ಲೂ ಲೇಟ್ ಅಂತ ಗೊತ್ತಿಲ್ವೇನು? ಅಲ್ಲೋಡ್ ಮಗ, ಅಂಬರಿ ಮೇಲೆ ಮಹಾರಾಜ ಬಂದ ಬರ್ತಾವನೆ. ಮಗ, ಅವ್ನು ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತಾನೆ ಅಂತ ಗೊತ್ತಿಲ್ವಾ ನಿಮಗೆ? ಆಯ್ ಕಣ್ರೋ, ಸಾರಿ ಕಣ್ರೋ, ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪನಾ? ಮತ್ತೇನ್ರ ಸಮಾಚಾರ? ಏಯ್ ಚಾ ಕುಡಿಯನ್ವಾ? ಏನೇನು ಚಾಚಾ ಅಂತ ಸಾಯ್ತವನೆ. ನೋಡ್ರೋ, ನಾಳೆಯಿಂದ 3 ಡೇಸ್ ಹಾಲಿಡೇ ಇದೆ, ಎಲ್ಲಾರ ಟ್ರಿಪ್ ಹೋಗೋಣ. ಹಾಗಾದ್ರೆ ಎಲ್ಲಿಗ್ರಪ್ಪ ಹೋಗೋದು? ಹಂಪಿಗೆ ಹೋಗೋಣವಾ? ಏ ಹಂಪಿಗೆಲ್ಲ ಬೇಡ ಕಣ, ಚಿತ್ರದುರ್ಗಕ್ಕೆ ಹೋಗೋಣ. ನೋಡ್ಕಣ್ರೋ, ಈ ಬೋರ ಪ್ಲೇಸ್ಗಳೆಲ್ಲ ಬೇಡ ಬೇಡ, ಯಾವ್ದಾರ ಥ್ರಿಲ್ಲರ್ ಪ್ಲೇಸ್ಗೆ ಹೋಗೋಣ. ಸರಿಪ್ಪ, ಹಾಗಾದ್ರೆ ಎಲ್ಲಿ ಹೋಗೋದು ನೀವೇ ಹೇಳಿ. ನೋಡ್ರೋ, ನೀವಾಗಿ ಹೂ ಅಂದ್ರ ನಮ್ ತಾತನ ಹೊರತ ಒಂದ್ ದೊಡ್ಡ ಕಾಡ್ ಇದೆ, ನೋಡಲು ತುಂಬಾ ಚೆನ್ನಾಗಿದೆ, ಅಲ್ಲಿ ಹೋಗೋಣ. ಓಕೆ, ಪ್ಲೇಸ್ ಫಿಕ್ಸ್ ಆಯ್ತಲ್ಲ. ಹಾಗಾದ್ರೆ ಹೋಗಕ್ಕಿಂತ ಮುಂಚಿತ ಒಂದ್ ಚಾ ಕೊಡ ಬಿಡ್ರಿ, ಬಾರಿ ಬಿಡ್ರಿ ನೋಡಪ್ಪ. ಯೂನಿಯನ್ ಚಾ ಚಾ ಅಂತ ಅವನು ಇರ್ಲಿ ಕಣಪ್ಪ. ಓಕೆ.
ಬೇಟ ಬಾರ ಪಿಲ್ಲಿ. ವೇಟರ್ಸ್ ಏನಿದೆ? ಇಡ್ಲಿ ವಡ ಪೂರಿ ಅವಲಕ್ಕಿ ಇದೆ ಸರ್. ಏನ್ ತಗೋತೀರೋ? ಚಾಯ್ ಬಿಡು ಸಾಕು. ಏ ಟಿಫನ್ ಮಾಡೋ, ಆಮೇಲೆ ಟೀ ಕುಡಿಯುವಂತೆ. ಸರಿ ಏನಾರ ಹೇಳಪ್ಪ. ವೇಟರ್ ಐದು ಅವಲಕ್ಕಿ ಕೊಡಿ. ಆಯ್ತು ಸರ್. ಅವಲಕ್ಕಿ ಹೇಳಿದೆಪ್ಪ, ತಿನ್ನತ್ತರ ನೋಡ್ಬೇಡಿ. ಹೌದು, ನಾಳೆ ಎಷ್ಟೊತ್ತಿಗೆ ಹೋಗೋಣ? ಅರ್ಲಿ ಮಾರ್ನಿಂಗ್ 6 ಗಂಟೆಗೆ. ಅಷ್ಟು ಬೇಗ ಎದ್ದೇಳ್ದಿಲ್ರು? ಹಾಗಾದ್ರೆ ಸರಿ ಟೈಮ್ ಬೆಳಿಗ್ಗೆ 9 ಗಂಟೆಗೆ ಬರ್ರಿಯಪ್ಪ ಮಾಮೂಲಿ ಪ್ಲೇಸಿಗೆ. ಸರಿ ಓಕೆ. ಯಾಕ್ರ ರವಿ ಬಂದಿಲ್ಲ? ಅವನಿಗೆ ಹುಷಾರಿಲ್ಲ ಕಣ. ನೀನ್ ಯಾವಾಗ ಬಂದೆ ಬೆಂಗಳೂರಿಂದ? ನಿನ್ನೆ ತಾನೆ ಬಂದೆ ಕಣ, ತೇಜ ದುರ್ಕೊಂಡ್ ಬಂದ. ಹಾ ಸರಿ ಹೊರಡೋಣ.
ಅನ್ನೋ ಚಾನ್ಸ್ ಗಾಡಿ ಹೋಗ ಸಾಧ್ಯನೇ ಇಲ್ಲ. ಇಲ್ಲೇ ಸ್ಟಾಪ್ ಮಾಡ್ಬಿಡು ಮಗ, ನಡ್ಕೊಂಡು ಹೋಗೋಣ. ನೀರ್ ಹಿಡಿಕಾಗೈತಲ್ಲೋ. ಏ ಇಲ್ಲೆಲ್ಲ ನೀರ್ ಸಿಗ್ತೇನೋ ಮಗ, ಇಲ್ಲೇ ಹತ್ರ ಕೆರೆ ಇದೆ, ಹೋಗೋಣ ಅಲ್ಲಿಗೆ. ತುಂಬಾ ಬಾಯಾರಿಕೆ ಆಗ್ತಿದೇನೋ. ಹೋಗೋಣ ಬಾರೋ ಮಗ, ಇಲ್ಲೇ ಇಲ್ಲೇ ಇರೋ ರಾಕಿ. ತುಂಬಾ ಬಾಯಾರ್ತಿದೆಯಲ್ಲೋ. ಅವ್ರೇನ್ರ ಇನ್ನೂ ಬರಲಿಲ್ಲ, ಎಲ್ಲಿದಾರ ಅವರು? ಏ ಹೋಗೋಣ ಬಾರೋ, ಹೋಗಿ ನೋಡ್ಕೊಂಬರೋ ಬಾರೋ. ಇಲ್ಲೇನ್ರ ಸಿಗೋದನ್ನು ಬಾರೋ.
ಏತಮ್ಮ ಏನಪ್ಪ ನಿನ್ನ ಹೆಸರು? ಯಾಕ್ರಿ ಯಜಮಾನ್ ರೀ, ನಮ್ಮ ಹೆಸರು ತಗೊಂಡು ನೀವೇನ್ ಮಾಡ್ತೀರಿ? ನೋಡ್ತಮ್ಮ, ನೋಡಕ್ಕ ವಿದ್ಯಾವಂತ ತರ ಕಾಣ್ತಿ, ದೊಡ್ಡವ್ರ ಹತ್ರ ಮಾತಾಡ ರೀತಿನ ಇದು? ರೀ ಯಜಮಾನ್ ರೀ, ನಿಮ್ಮಿಂದ ನಾನು ಏನು ಕಲಿಬೇಕಾಗಿಲ್ಲ. ಅವಾಗ್ಲೇ ನನ್ನ ಹೆಸರು ಕೇಳಿದ್ರಲ್ಲ, ರಾಕಿ ಅಂತ. ಏನಿವಾಗ ನೋಡ್ತಮ್ಮ, ಅನ್ನ ನಾ ಪೂರ್ತಿ ಊಟ ಮಾಡದೆ ಅರ್ಧ ತೊಟ್ಟಿಲೆ ಕೈ ತೊಳೆದೆ ಅಲ್ಲ, ಇದು ನಿನಗೆ ಸರಿ ಅನ್ಸುತ್ತ? ಅದನ್ನ ಕೇಳಕ್ ನೀನ್ ಯಾರು? ನೀನ್ ಅವಾಗ್ಲೇ ಅವನ್ನ ಭಿಕ್ಷಕ ಅಂತ ತಳ್ಳಿದೆ ಅಲ್ಲ, ಅವನ್ ಕೈಲಿ ಇದ್ದಣ್ಣ ಮಣ್ಣು ಪಾಲಾಯ್ತು. ಆ ಅನ್ನದ ಬೆಲೆ ಆದ್ರೆ ಗೊತ್ತಾ ನಿನಗೆ? ಅದಕ್ ನಾನೇನ್ ಮಾಡ್ಲಿ? ನೀ ಏನು ಮಾಡೋದು ಬೇಡ, ಆದ್ರೆ ಅವನು ಒಂದೊಂದು ಅಗುಳ ಅನ್ನನು ಅಪ್ಪ ಅಮ್ಮ ಅಂತ ಹೇಳಿ ಬೇಡ್ಕೊಂಬಂದಿದ್ದ, ಅದ್ರದ್ದಾದ್ರೂ ಬೆಲೆ ಗೊತ್ತಾ ನಿನಗೆ? ರೀ ಯಜಮಾನ್ರೆ, ಅವನ್ ಕರ್ಮ ಅದು, ಅದ್ರ ಬೆಲೆ ತಗೊಂಡ್ ನಾನೇನ್ ಮಾಡ್ಲಿ? ಉಪ್ಪಿನಕಾಯಿ ಹಾಕೊಂಡು ನೆಕ್ಕೇಳ. ನೋಡ್ತಮ್ಮ, ಹೊತ್ತಿಗೆ ಊಟ ಸಿಗುತ್ತಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತೀಯ. ನಿನಗೂ ಒಂದಿನ ಹಸು ಆಗ್ಲಿ, ಆವಾಗ ಅನ್ನದ ಬೆಲೆ ಗೊತ್ತಾಗುತ್ತೆ. ರೀ ಯಜಮಾನ್ರೆ, ನನ್ನ ಬಗ್ಗೆ ಏನ್ ತಿಳ್ಕೊಂಡಿರಿ ನೀವು? ನಾನು ಒಂದ್ ದಿವಸಕ್ಕೆ ಖರ್ಚು ಮಾಡೋ ಹಣವನ್ನ ನೀವು ಒಂದ್ ವರ್ಷಕ್ಕೂ ಖರ್ಚು ಮಾಡಲ್ಲ, ಅಂತದ್ರಲ್ಲಿ ನನಗೆ ಹಸುವಾಗುತ್ತಾ? ನೀ ಕುಬೇರನೇ ಆಗಿರ್ಬೋದು, ಆದ್ರೆ ದುಡ್ಡಿದೆ ಅಂತ ಅನ್ನನ ಕಸಕ್ಕೆ ಹೋಲಿಸ್ಬೇಡ. ನೋಡ ಯಜಮಾನ, ನನ್ ದುಡ್ಡು ನನ್ನ ಇಷ್ಟ, ಅದನ್ನ ಕೇಳಕ್ ನೀನ್ ಯಾರು? ಬಂದ್ಬಿಟ್ಟ, ಹೇಳಕ್ಕಿಲ್ಲ ಅನ್ನದ ಬೆಲೆನೆ. ಹೋಗಯ್ಯ ಹೋಗ. ನಿನಗೆ ಹಸುವು ಅನ್ನೋದೇ ಗೊತ್ತಿಲ್ಲ ಅಂದಮೇಲೆ ಅನ್ನದ ಬೆಲೆ ನಿನಗೆ ಎಲ್ಲಿ ಗೊತ್ತಾಗ್ಬೇಕು? ನೀನು ದುಡ್ಡು ದುಡ್ಡು ಅಂತ ಹೇಳ್ತೀಯಲ್ಲ, ಆ ದುಡ್ಡು ಇದ್ರೂ ಕೂಡ ಒಂದಲ್ಲ ಒಂದು ದಿನ ನಿನ್ನ ಹಸಿವನ್ನು ನೀಗಿಸಿಕೊಳ್ಳೋಕ್ಕಾಗಲ್ಲ, ಆವಾಗ ಆ ದುಡ್ಡು ಆಸ್ತಿ ಕಸಕ್ ಸಮಾನ ಆಗುತ್ತೆ, ಆವಾಗ ನಿನಗೆ ಅನ್ನದ ಬೆಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿನಗೆ ಯಾರು ಹೇಳಿದ್ರು ಬುದ್ಧಿ ಬರಲ್ಲ, ಆ ಕಾಲನೇ ನಿನಗೆ ಪಾಠ ಕಲಿಸುತ್ತೆ. ಮಗ ಎಲ್ ಬಿಟ್ರ ಅವನ್ನ? ಏ ಅವ್ನ ಅಲ್ಲೇ ಬಿಟ್ಟು ನಿಮ್ ಮುಡ್ಕ್ಯಂತ ಬಂದ್ಬಿಟ್ಕಂಡ್ರು. ಏ ತೇಜು, ಈ ಕಾರಣ ಕ್ರೂರ ಪ್ರಾಣಿ ಅದವನು. ಏ ಆತರ ಯಾವ್ದಿಲ್ ಬಿಡು. ಲೋ ತೇಜು, ನನಗೆ ಯಾಕೆ ತುಂಬಾ ಭಯ ಆಗ್ತದೆ ಕಣ್ರು? ಬಂದ್ರು ವಾಪಸ್ ಅವ್ರ ಅಕ್ಕಿ ಕರ್ಕೊಂಡ್ ಬಂದ್ರು. ಏ ಬಿಡ್ರ, ಏನ್ ಭಯ ಪಡ್ಬೇಡ, ನಮಗೆ ದುಡ್ಡಿನ ಅಂಕಾರ ಇದೆ, ಹೋಗಿ ಸ್ವಲ್ಪ ಭಯ ಬಿಡ್ರಿ, ಆಮೇಲೆ ಕರ್ಕೊಂಬರ. ನನಗೆ ತುಂಬಾ ಭಯ ಕಣ್ರು, ಏನೋ ಮಾಡೋದೀಗ. ಇಲ್ಲೇ ಬರ್ರಿ, ನಮ್ ತಾತನವ್ರ ಐತಿ, ಹೋಗೋಣ. Thank you.
ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸಿ ಹಗಲಿರುಳು ಉನ್ನತಿ ಸಾಧಿಸಿ ಹಗಲಿರುಳು ಯಾರಪ್ಪ ನೀನು ಓಟಲ್ಲ ಸ್ವಾಮಿ ತಮ್ಮ ತಮ್ಮ ಯಾಕೆ ಇಲ್ಲಿ ಬಿದ್ದೀಯಪ್ಪ ಏನಾತಪ್ಪ ನಿನಗೆ ಎದ್ದೇಳಪ್ಪ ರಾಕೇಶ್ 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 ಏನಾಯ್ತಪ್ಪ ಏನು ಏನು ಈಗ ಹೇಳಪ್ಪ ಏನಾಯ್ತು ಯಜಮಾನ್ರೆ ತುಂಬ ಹಸಿವಾಗ್ತಿದೆ ಮೊದಲು ತಿನ್ನಕ್ಕೆ ಏನಾದರೂ ಬೇರೆ ಕೊಡ್ತೀರಾ ಆಯ್ತಪ್ಪ ಇವಾಗ ಹೇಳಪ್ಪ ಏನಾಯ್ತು ನಾನು ನನ್ನ ಫ್ರೆಂಡ್ಸ್ ಪಿಕ್ನಿಕ್ ಅಂತ ಇಲ್ಲೇ ಕಾಡಿಗೆ ಬಂದಿದ್ವಿ ನಾವು ತಂದಿರೋ ನೀರೆಲ್ಲ ಖಾಲಿ ಆಯಿತು ನೀರು ತರೋಕ್ಕಂತ ಹೋದ್ರೆ ನನ್ನ ಫ್ರೆಂಡ್ಸ್ ಇನ್ನೂ ಬರಲೇ ಇಲ್ಲ ಸೊ ಹಂಗಾಗಿ ದಾರಿ ದೋಚದೆ ಏನೋ ಆಗದೆ ಇಲ್ಲಿ ಬಂದು ಬಿದ್ದೆ ಯಜಮಾನ್ರೆ ನಿಮ್ಮಿಂದ ತುಂಬ ಉಪಕಾರ ಆಯ್ತು ಯಜಮಾನ್ರೆ ತುಂಬ ಉಪಕಾರ ಆಯ್ತು ನಿಮ್ಮ ಸ್ನೇಹಿತ ಇದ್ರಲ್ಲ ಎಲ್ಲ ಎಲ್ಲಿ ಹೋದ್ರು ಅವ್ರು ಎಲ್ಲಿ ಹೋದ್ರು ಗೊತ್ತಿಲ್ಲ ಆದರೆ ನಿಮ್ಮನ್ನೆಲ್ಲೋ ನೋಡ್ರೆ ನೆನಪಲ್ಲ ಯಾಕಪ್ಪ ನೆನಪಿಲ್ವಾ ಕೆಲವು ದಿನಗಳ ಹಿಂದೆ ಹೋಟೆಲಲ್ಲಿ ಭೇಟಿಯಾಗಿದ್ವಿ ಓ ಹೌದು ಯಜಮಾನ್ರೆ ನೀವು ಅವತ್ತು ನನಗೆ ಬುದ್ಧಿ ಹೇಳಕ್ ಬಂದಿದ್ವಿ ಆದ್ರೆ ನಾನು ನನ್ನ ದುಡ್ಡಿನ ಅಹಂಕಾರದಿಂದ ನಿಮಗೆ ಬೈದು ಅವಮಾನ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡಿ ಯಜಮಾನ್ರೆ ಕ್ಷಮಿಸಿಬಿಡಿ ಹೋಗ್ಲಿ ಬಿಡಪ್ಪ ಇವಾಗಲಾದ್ರೂ ಅರ್ಥ ಆಯ್ತಲ್ಲ ಹೌದು ಯಜಮಾನ್ರಿ ನೀವು ಹೇಳಿದ ಒಂದೊಂದು ಮಾತು ಸತ್ಯ ಆದ್ರೆ ಈ ಎರಡು ದಿನ ಯಾವ ಯೂನಿವರ್ಸಿಟಿನ ಕಲಿಸ್ತಿರೋ ಪಾಠವನ್ನ ಕಲಿಸಿದ್ದು ಹೌದಪ್ಪ ಅನುಭವ ಕಲಿಸುವ ಪಾಠವನ್ನ ಮತ್ತೆ ಯಾರು ಕಲ್ಸಕ್ಕಾಗಲ್ಲ ಅಗೋ ನಿಮ್ ಫ್ರೆಂಡ್ಸ್ ಬಂದ್ರು ನೋಡಲ್ಲಿ ನಡೇ ಹೋಗೋಣ ಸಾಕ್ಷಿಯಾಗಿ ಮುಂದಗಳು ಅನ್ನ ವೇಸ್ಟ್ ಮಾಡಲ್ಲ ಅನ್ನವನ್ನು ಇಕ್ಕಿಯೊಡನೆ ಶ್ವಾನವು ಕಾಯುವುದು ಅನ್ನವನ್ನು ಇಕ್ಕಿ ಸಾಕಿಸಲಹಿದ ಮನುಷ್ಯನೇಕೆ ಕುರಿಯುತ್ತಿದ್ದನು ಅನ್ನ ದೇವರು ಕೊಟ್ಟ ಪ್ರಸಾದ ಅದನ್ನು ಕಡೆಗಣಿಸಿದವನಿಗೆ ಉಳಿಗಾಲವಿಲ್ಲ ಅನ್ನವೇ ಜೀವಾಮೃತ.